ನ್ಯೂಸ್ 11 ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಕಬ್ಜಾ ಶೂಟಿಂಗ್ ವೇಳೆ ನಟ ಉಪೇಂದ್ರಗೆ ಪೆಟ್ಟಾಗಿದೆ. ಸ್ಟಂಟ್ ಮಾಡುವಂತ ಸಂದರ್ಭದಲ್ಲಿ ಉಪೇಂದ್ರ ತಲೆಗೆ ಏಟಾಗಿದೆ. ಮಿನರ್ವಾ ಮಿಲ್ ನಲ್ಲಿ ನಿನ್ನೆ ಶೂಟಿಂಗ್ ನಡೀತಾ ಇತ್ತು. ಆ ಟೈಮ್ನಲ್ಲಿ ಆಗಿರುವಂತ ಘಟನೆ. ಈ ಸ್ಟಂಟ್ ಅನ್ನ ರಾಡ್ ಯೂಸ್ ಮಾಡ್ತಾ ಇದ್ರು. ಅವಾಗ ಆಗಿರುವಂತ ಘಟನೆ ಇದು. ಆಕ್ಷನ್ ಹೇಳೋಕ್ಕೂ ಮುಂಚೆನೆ ಕಲಾವಿದ ಈ ಟೈಮ್ ಮಿಸ್ ಆಗ್ಬಿಟ್ಟು ಆ ರಾಡ್ ಅನ್ನ ಬೀಸ್ಬಿಟ್ಟಿದ್ದಾನೆ. ಪರಿಣಾಮ ಉಪೇಂದ್ರ ತಲೆಗೆ ಈಗ ಏಟಾಗಿದೆ. ಅದೃಷ್ಟವಶಾತ್ ಅಪಾಯದಿಂದ ರಿಯಲ್ ಸ್ಟಾರ್ ಪಾರಾಗಿದ್ದಾರೆ. ಸುಧಾರಿಸ್ಕೊಂಡು ಮತ್ತೆ ಮತ್ತೆ ಉಪ್ಪಿ ಮರಳಿದ್ದಾರೆ ಅನ್ನೋದು ಗೊತ್ತಾಗಿದೆ. ಆ ಎಕ್ಸ್ಕ್ಲೂಸಿವ್ ಫುಟೇಜ್ ನ್ಯೂಸ್ 18 ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಾ. ಇಲ್ಲಿ ಆಕ್ಷನ್ ಹೇಳೋಕ್ಕೂ ಮುಂಚೆನೆ ಆ ಕಡೆ ಇದ್ದಂಥ ಕಲಾವಿದ ರಾಡ್ ಅನ್ನ ಬೀಸ್ಬಿಟ್ಟಿದ್ದಾನೆ. ಉಪೇಂದ್ರ ಅವ್ರ ತಲೆಯನ್ನು ಎತ್ತಿದ್ದಾರೆ. ಆ ಟೈಮ್ನಲ್ಲಿ ಆ ಟೈಮ್ ಮಿಸ್ ಆಗ್ಬಿಟ್ಟು ಅವ್ರ ತಲೆಗೆ ಏಟಾಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಲೈನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಫಿಲ್ಮ್ ಬ್ಯೂರೋ ರಿಪೋರ್ಟರ್ ಹರ್ಷ. ಹರ್ಷ, ಆ ದೃಶ್ಯದಲ್ಲಿ ನೋಡಿದಾಗಲೇ ಸರಿಯಾಗಿ ಏಟ್ ಬಿದ್ದಿದೆ ಅನ್ನೋದು ಗೊತ್ತಾಗುತ್ತೆ. ಆ ಕಲಾವಿದ ಬೀಸಿದ್ದು ಅದೇನ್ ಕಬ್ಣದ ರಾಡ ಅಥವಾ ಏನದು? ಅದೃಷ್ಟವಶಾತ್ ಏನಂತ ಅಂದ್ರೆ ಅಲ್ಲಿ ಯೂಸ್ ಮಾಡಿರುವಂತದ್ದು ರಿಯಲ್ ಸ್ಟೀಲ್ ಅಥವಾ ಕಬ್ಬಿಣದ ರಾಡ್ ಅಲ್ಲ ಅನ್ನೋದೇ ಅದೃಷ್ಟ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಆ ಒಂದು ಆಕ್ಷನ್ ಸೀಕ್ವೆನ್ಸ್ ಶೂಟಿಂಗ್ ಆಗಿರ್ಬೇಕಾದ್ರೆ ಆಗ್ಲೇ ಒಂದು ಮೂರ್ನಾಲ್ಕು ಬಾರಿ ರಿಟೇಕ್ ಗಳಾಗಿತ್ತು. ಆ ಸಂದರ್ಭದಲ್ಲಿ ಹಿಂದೆ ಸಾಹಸ ಕಲಾವಿದ ನಿಂತ್ಕೊಂಡಿರ್ತಾರೆ, ಆತನ ಮುಂದೆಗಡೆ ಆತನಿಗೆ ಬೆನ್ ತೋರಿಸ್ಕೊಂಡು ಉಪೇಂದ್ರ ಅವ್ರು ನಿಂತ್ಕೊಂಡಿರ್ತಾರೆ. ನಿನ್ನೆ ನೈಟ್ ಈ ಶೂಟು ನೈಟ್ ಪೂರ್ತಿ ಇದ್ದಂತಹ ಶೂಟಿಂಗ್ ಇದು. ಆ ಒಂದು ಸಂದರ್ಭದಲ್ಲಿ ಆಕ್ಷನ್ ಅಂತ ಹೇಳೋದಕ್ಕಿಂತ ಮುಂಚೆನೆ ಸ್ವಲ್ಪ ಜೋಶ್ ನಲ್ಲಿದ್ದಂತಹ ಸಾಹಸ ಕಲಾವಿದ ಜೋರಾಗಿ ಆ ಒಂದು ರಾಡ್ ಅನ್ನ ಅಂದ್ರೆ ಅದು ಮೆಟಲ್ ರಾಡ್ ಅಲ್ಲ, ಬದಲಾಗಿ ಫೇಕ್ ಅಂತ ಹೇಳ್ತಾರಲ್ಲ ಆ ರೀತಿಯಾದಂತ ಒಂದು ರಾಡ್ ನ ಬಳಸ್ಕೊಂಡು ಆ ಒಂದು ಶೂಟ್ ನ ಫೈಟ್ ಸೀಕ್ವೆನ್ಸ್ ನ ಮಾಡ್ತಾ ಇದ್ದಂತದ್ದು. ಆ ಒಂದು ಸಂದರ್ಭದಲ್ಲಿ ಅದನ್ನ ಜೋರಾಗಿ ಬೀಸ್ತಾನೆ. ಅದೃಷ್ಟವಶಾತ್ ಅಂದ್ರೆ ಬೆಂಡ್ ಆಗಿರ್ತಾರೆ ಉಪೇಂದ್ರ ಅವರು, ಬೆಂಡ್ ಆಗಿದ್ರು ಸಹ ಹೆಜ್ಜೆ ಏನಾಗುತ್ತೆ, ಹೆಜ್ಜೆ ಸೆಲೆಕ್ಟ್ ಆಗುತ್ತೆ. ಅದಾದ ನಂತರ ಸ್ವಲ್ಪ ಹೊತ್ತು ಏನ್ ತಲೆಗೇನಾದ್ರು ಜೋರಾಗಿ ಪೆಟ್ಟು ಬಿದ್ದಿದೆ ಅಂತ ಚಿತ್ರತಂಡವರೆಲ್ಲ ಇದ್ಕೊಂಡು ಎಲ್ಲ ಚೆಕ್ ಮಾಡ್ತಾರೆ. ಆಗ ಯಾವ್ದೇ ರೀತಿಯಂತ ಒಂದು ಶೂಟಿಂಗ್ ಸೆಟ್ ಅಲ್ಲೇ ಸುಧಾರಿಸ್ಕೊಂಡು ಮತ್ತೆ ಶೂಟಿಂಗ್ ಮರಳಿದ್ರ ಅಥವಾ ಆಸ್ಪತ್ರೆಗೆ ಏನಾದ್ರು ಕರ್ಕೊಂಡು ಹೋಗಿ ತೋರಿಸಿದ್ರ? ಹಾ ಇಲ್ಲ, ಶೂಟಿಂಗ್ ಸೆಟ್ ನಲ್ಲೇನೆ ಅಲ್ಲೇ ಸುಧಾರಿಸ್ಕೊಂಡು. ಅಂದ್ರೆ ಪೆಟ್ಟು ಬಿದ್ದಿದ್ ನಿಜ, ಆದ್ರೆ ಜಾಸ್ತಿ ಅಂದ್ರೆ ರಕ್ತಗಾಯ ಆಗುವಂತದ್ದು ಆತರ ದೊಡ್ಡ ಪೆಟ್ಟ ಆಗಿರ್ಲಿಲ್ಲ. ಹೀಗಾಗಿನೇ ಕೆಲ ಕಾಲ ಸುಧಾರಿಸ್ಕೊಂಡು ಶೂಟಿಂಗ್ ಗೆ ಮರಳಿರುವಂತದ್ದು. ಟೈಮ್ ಏನೋ ಅಲ್ಲಿ ಮಿಸ್ ಆಗಿದೆ ಅಂತ ಕಾಣಿಸುತ್ತೆ. ಅಂದ್ರೆ ಮೂರ್ನಾಲ್ಕು ಸರಿ ಅಲ್ಲಿ ರಿಹರ್ಸಲ್ ಎಲ್ಲ ಆಗಿದೆ, ರೀಟೇಕ್ಸ್ ಆದ್ಮೇಲೆ ಬಹುಶಃ ಈ ಘಟನೆ ಆಗಿರೋದು. ಆತ ಏನಾದ್ರು ಸಾರಿ ಕೇಳಿದ್ದು, ತಪ್ಪಾಯ್ತು ಅಂತ ಹೇಳಿದ್ದು ಅಂತದ್ರೇನು ಘಟನೆ ಆಯ್ತಾ ಇದೆಲ್ಲ ಆದ್ಮೇಲೆ? ಖಂಡಿತವಾಗ್ಲೂ ಸಾರಿ ಕೇಳಿರ್ತಾರೆ. ಯಾಕೆಂತಂದ್ರೆ ಉಪೇಂದ್ರ ಅವರಂತ ಒಬ್ಬ ಸೀನಿಯರ್ ಡೈರೆಕ್ಟರ್ ಕಮ್ ಆಕ್ಟರ್, ಸೊ ದೊಡ್ಡ ಸೂಪರ್ ಸ್ಟಾರ್ ಗೆ ಒಬ್ಬ ಸಾಹಸ ಕಲಾವಿದ ಆತ ಮಿಸ್ಟೇಕ್ ಮಾಡ್ಕೊಂಡು ಒಂದು ರಾಡ್ ಅನ್ನ ಬೀಸ್ಬೇಕಾಗಿರ್ ಪೆಟ್ ಮಾಡೋ ತಕ್ಷಣ ಆತ ಪರಿಪರಿಯಾಗಿ ಉಪೇಂದ್ರ ಅವರ ಬಳಿ ಕ್ಷಮೆಯನ್ನು ಯಾಚಿಸುತ್ತಾನೆ. ಆದ್ರೆ ಸಾಹಸ ಸನ್ನಿವೇಶದ ಸಮಯಗಳಲ್ಲಿ ಈ ರೀತಿಯಂತ ಒಂದು ಸಣ್ಣ ಪಟ್ಟ ತಪ್ಪುಗಳಾಗುವಂತದ್ದು ಸಹಜ, ಸಮಸ್ಯೆ ಇಲ್ಲ ಅಂತ ಉಪೇಂದ್ರ ಅವರು ಸಹ ಹೇಳಿರುವಂತದ್ದು. ಶರ್ಮಿತಾ, ಓಕೆ ಫೈನ್, ಥ್ಯಾಂಕ್ ಯು ಹರ್ಷವರ್ಧನ್. ತಮ್ಮಲ್ಲಿ ಇನ್ಫಾರ್ಮೇಶನ್ಗೆ